ಇಲ್ಲ, ಒಬ್ಬ ಪ್ರೇಕ್ಷಕನಾಗಿ ನಾನು ಉಪ್ಪಿ ಟು ನೋಡಿದಾಗ, ಇನ್ಫ್ಯಾಕ್ಟ್ ಒಂದು ಜೆ ಕೃಷ್ಣಮೂರ್ತಿ ಅವರ ಒಂದು ಚಿಂತನೆಗಳನ್ನ ಒಂದು ಕಮರ್ಷಿಯಲ್ ರೀತಿಯಲ್ಲಿ ಹೇಳಿರೋದು ಉಪೇಂದ್ರ ಅವರು, ಅದನ್ನು ತುಂಬ ಕಷ್ಟ ಹೇಳೋದು. ಒಂದು ಜಿಡ್ಡು ಕೃಷ್ಣಮೂರ್ತಿ ಅವರ ಒಂದು ಚಿಂತನೆಗಳನ್ನ ಒಂದು ಕಮರ್ಷಿಯಲ್ ರೀತಿಯಲ್ಲಿ ಒಂದು ಸಿನಿಮಾನಲ್ಲಿ ಹೇಳೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗು. ಅದನ್ನು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಒಬ್ಬ ಇನ್ನೂ ಪ್ರೇಕ್ಷಕನಾಗಿ ನಾನೊಬ್ಬ ನಿರ್ದೇಶಕನಾಗಲ್ಲ, ಪ್ರೇಕ್ಷಕನಾಗಿ ನೋಡಿದಾಗ ಏನನ್ಸುತ್ತೆ ಅಂದರೆ, ಕ್ಲೈಮ್ಯಾಕ್ಸ್ ನೋಡಿದಾದ್ಮೇಲೆ ಅವರ ಒಂದು ಕಮರ್ಷಿಯಲ್ ಸೆನ್ಸ್ ವಿತ್ ಈ ಥರ ಒಂದು ಇಂಟೆಲೆಕ್ಚುಯಲ್ ಮೈಂಡ್ ಇನ್ನೊಂದ್ಸತಿ ನೋಡಬೇಕು ಅನ್ಸುತ್ತೆ. ಯಾವುದೇ ಪ್ರೇಕ್ಷಕನಿಗೆ ಒಂದ್ಸತಿ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸತಿ ನೋಡಬೇಕು ಅಂತ ಅನ್ಸುತ್ತೆ, ಇನ್ನೊಂದ್ಸತಿ ನೋಡಬೇಕು ಅನ್ಸುತ್ತೆ. ಆ ಥರ ಒಂದು ಯೋಚನೆ ಆಲೋಚನೆ ಮತ್ತು ತುಂಬ ಕಷ್ಟದಾದ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಉಪೇಂದ್ರ ಅವರು. ಯಾಕಂದ್ರೆ ನಾನು ಅವ್ರಿಗೆ ಐಶ್ವರ್ಯನಲ್ಲಿ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಯಾವ ಥರ ಆಲೋಚನೆಗಳು, ಅವ್ರ ಯೋಚನೆಗಳು, ಚಿಂತನೆಗಳು ಯಾವ ಥರ ಮಾಡ್ತಾರೆ ಅಂದರೆ ಅವ್ರು ನಿರ್ದೇಶನ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಯಾಕಂದರೆ ಒಬ್ಬ ನಟನಾಗಿ ಅವರ ಚಿಂತನೆ ಬೇರೆ, ಒಬ್ಬ ನಿರ್ದೇಶಕನಾಗಿ ಅವರ ಯೋಚನೆಗಳನ್ನ ಬೇರೆ, ಒಬ್ಬ ನಿರ್ದೇಶಕನಾಗಿ ಅವರು ಒಂದು ಈ ಸಿನಿಮಾ ಮಾಡಿದಾಗ, ನಾನೊಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ಒಂದು ಆಲೋಚನೆಗಳನ್ನ ಚಿಂತನೆಗಳನ್ನ ಈ ಒಂದು ಕಮರ್ಷಿಯಲ್ ರೀತಿಯಲ್ಲಿ ಹೇಳೋದಿದೆಯಲ್ಲ, ಅದು ಗ್ರೇಟು. ಮತ್ತು ಉಪ್ಪಿ ಟೂನಲ್ಲಿ ಅವರ ನಿರ್ದೇಶನ ಮತ್ತು ಅವರ ಒಂದು ಸಂಭಾಷಣೆ ಮತ್ತು ಗುರುಕಿರಣ್ ಅವರ ಸಂಗೀತ ಇವೆಲ್ಲ ನನಗೆ ತುಂಬ ಹಿಡಿಸ್ತು. ಮತ್ತು ಕೊನೆಯದಾಗಿ ಈ ಒಂದು ಜಿಡ್ಡು ಕೃಷ್ಣಮೂರ್ತಿ ಅವರ ಚಿಂತನೆಗಳನ್ನ ಈ ಒಂದು ಕಮರ್ಷಿಯಲ್ ರೀತಿಯಲ್ಲಿ ಹೇಳೋದು ಇವೆಲ್ಲ ತುಂಬ ಕಷ್ಟವಾದ ಕೆಲಸ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಒಂದು ಪ್ರೇಕ್ಷಕನಿಗೆ ಕಾಮನ್ ಮ್ಯಾನ್ಗೂ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾನು ಒಬ್ಬ ಪ್ರೇಕ್ಷಕ ಇನ್ನೊಂದ್ಸತಿ ನೋಡಬೇಕು ಅನಿಸುತ್ತೆ, ಇನ್ನೊಂದು ನನಗೂ ಅರ್ಥ ಆಗೋದಕ್ಕೆ ಡೆಫಿನೆಟ್ಲಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.